ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಯಶ್ವಿತಾ. ಮುಂಬೈ ಸಮೀಪದ ಮುರ್ಬಾದ್ನಿಂದ ವರದಿಯಾದ ಈ ಘಟನೆಯು ಹೃದಯವಿರುವ ಯಾರನ್ನೂ ಒಮ್ಮೆಗೆ ಅಲುಗಾಡಿಸದೇ ಇರದು. 24 ವರ್ಷದ ಪುಷ್ಪ ಎಂಬ ಮಹಿಳೆ ವಾಹನ ಸೌಕರ್ಯ ಇಲ್ಲದ ಕಾರಣಕ್ಕೆ ದಾರಿ ಮಧ್ಯೆಯೇ ಮಗುವಿಗೆ ಜನ್ಮ ನೀಡಿದ ದಯನೀಯ ಘಟನೆ ನಡೆದಿದೆ. ಈ ಬಗ್ಗೆ ವಿವರ ಇಲ್ಲಿದೆ ನೋಡಿ. ದಾರಿ ಮಧ್ಯೆ ಮಗುವಿಗೆ ಜನ್ಮವಿದ್ದ ಮಹಿಳೆ ಆದಿವಾಸಿಯಾಗಿದ್ದು ಯಾವುದೇ ವಾಹನ ಸೌಲಭ್ಯವಿಲ್ಲದ ಮಣಿವಾಲಿ ಎಂಬ ಗ್ರಾಮದಲ್ಲಿ ವಾಸಿಸುತ್ತಿದ್ದಾರೆ. ಈ ಗ್ರಾಮದಲ್ಲಿ 60 ಮನೆಗಳಿದ್ದು 800ರಷ್ಟು ಮಂದಿ ವಾಸಿಸುತ್ತಿದ್ದಾರೆ. ಈ ಗ್ರಾಮದ 3 ಕಡೆಯೂ ನೀರಿದೆ. ಇನ್ನೊಂದು ಕಡೆಯಲ್ಲಿ ದಟ್ಟ ಅರಣ್ಯ. ರಸ್ತೆ ಇಲ್ಲದಿರುವುದರಿಂದ ರೋಗಿಗಳನ್ನು ಗರ್ಭಿಣಿಯರನ್ನು ಹೊತ್ತುಕೊಂಡೇ ಆಸ್ಪತ್ರೆಗೆ ಕರೆತರಲಾಗುತ್ತಿದೆ. ಪುಷ್ಪರಿಗೆ ಮಧ್ಯರಾತ್ರಿ ಹೆರಿಗೆ ನೋವು ಕಾಣಿಸಿಕೊಂಡಿತು. ನಂತರ ಅರಣ್ಯದ ದಾರಿಯಲ್ಲಿ ನಡೆಯಲು ತೊಡಗಿದರು. ತಂದೆ, ತಾಯಿ ಮತ್ತು ಊರವರು ಜೊತೆಗಿದ್ದರು. ನೋವು ಹೆಚ್ಚಿದಂತೆ ಟಾರ್ಚ್ ಮತ್ತು ಮೊಬೈಲ್ ಫೋನ್ನ ಬೆಳಕಿನಲ್ಲಿ ಹೆರಿಗೆ ಮಾಡಿಸಲಾಯಿತು. ಆದರೆ ಹೊಕ್ಕುಳ ಬಳ್ಳಿ ಕತ್ತರಿಸಲು ಸಾಧ್ಯವಾಗದೇ ಇರುವುದರಿಂದ ತೂಗು ಮಂಚದಲ್ಲಿ ಮಲಗಿಸಿ ಪುಷ್ಪರನ್ನ ಆಸ್ಪತ್ರೆಗೆ ಕರೆದುಕೊಂಡು ಬರಲಾಗಿದೆ. ಮೂರು ತಿಂಗಳ ಹಿಂದೆ ಉತ್ತರ ಪ್ರದೇಶ ಜಾಗತಿಕ ಸುದ್ದಿಗೀಡಾಗಿತ್ತು. ದಲಿತ ಸಮುದಾಯಕ್ಕೆ ಸೇರಿದ ಯುವತಿಯನ್ನು ಸಾಮೂಹಿಕ ಅತ್ಯಾಚಾರಕ್ಕೊಳಪಡಿಸಿ ಹತ್ಯೆಗೈದ ಪ್ರಕರಣವನ್ನು ರಾಜ್ಯ ಸರ್ಕಾರ ನಿಭಾಯಿಸಿದ ರೀತಿಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿತ್ತು. ಪ್ರಭುತ್ವಕ್ಕೆ ಸೇರಿದವರೇ ಅತ್ಯಾಚಾರವನ್ನು ಅಲ್ಲಗಳೆದು ಮಾತಾಡಿದರು. ಉನ್ನತ ಪೊಲೀಸ್ ಅಧಿಕಾರಿಯೂ ಅದನ್ನೇ ಹೇಳಿದ್ದರು. ಇದೀಗ ಈ ಬಗ್ಗೆ ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಸಿದ್ದು ಅದರಲ್ಲಿ ಏನಿದೆ ಎಂಬುದನ್ನು ತಿಳ್ಕೊಂಡು ಬರೋಣ. ಸಿಬಿಐ ಸಲ್ಲಿಸಿದ ಚಾರ್ಜ್ ಶೀಟ್ ಅನ್ನ NDTV ವರದಿ ಮಾಡಿದ್ದು, ಅದರಂತೆ ದಲಿತ ಯುವತಿಯನ್ನ ಅತ್ಯಾಚಾರ ಮಾಡಿ ಕೊಲೆಗೈಯಲಾಗಿದೆ ಎಂದು ಹೇಳಲಾಗಿದೆ. ಯುವತಿಯನ್ನು ಸಾಮೂಹಿಕ ಅತ್ಯಾಚಾರಕ್ಕೆ ಒಳಪಡಿಸಲಾಗಿದೆ ಎಂದು ಚಾರ್ಜ್ ಶೀಟ್ ಅಲ್ಲಿ ಹೇಳಲಾಗಿದೆ. ಯುವತಿಯನ್ನು ದಾಖಲಿಸಲಾಗಿದ್ದ ಆಸ್ಪತ್ರೆಯ ವೈದ್ಯರ ಹೇಳಿಕೆಗಳು ಮತ್ತು ಫಾರೆನ್ಸಿಕ್ ಪರೀಕ್ಷಾ ವರದಿಗಳನ್ನ ಪಡೆದು ತನಿಖಾ ತಂಡವು ದೆಹಲಿಯಿಂದ 200 ಕಿಲೋಮೀಟರ್ ದೂರದಲ್ಲಿರುವ ಹಾಥರಸ್ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದೆ. ಆರೋಪಿಗಳ ವಿರುದ್ಧ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ಕಾಯ್ದೆಯಡಿ ಪ್ರಕರಣವನ್ನ ದಾಖಲಿಸಲಾಗಿದೆ. September 14 ಮೇಲ್ಜಾತಿಗೆ ಸೇರಿದ 4 ಯುವಕರು ಯುವತಿಯನ್ನ ಅತ್ಯಾಚಾರ ಮಾಡಿ ಕೊಲೆಗೈದ ಘಟನೆ ನಡೆದಿತ್ತು. ಬಳಿಕ ಪೊಲೀಸರು ಕುಟುಂಬದ ಅನುಮತಿಯನ್ನು ಪಡೆಯದೆ ಯುವತಿಯ ಅಂತ್ಯ ಸಂಸ್ಕಾರ ಮಾಡಿದ್ದು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿತ್ತು. ರೈತ ಪ್ರತಿಭಟನೆಗೆ ಪ್ರಚೋದಿಸಿದರೆಂದು ಹೇಳಿ 6 ಮಂದಿ ರೈತರಿಗೆ ತಲಾ 50 ಲಕ್ಷ ರೂಪಾಯಿಯ ಬಾಂಡನ್ನು ವಿಧಿಸಿ ವಿವಾದಕ್ಕೆ ಗುರಿಯಾಗಿರುವ ಉತ್ತರ ಪ್ರದೇಶ ಸರ್ಕಾರಕ್ಕೆ ಇದೀಗ ಪ್ರಬಲ ಖಾಪ್ ಪಂಚಾಯತ್ಗಳು ರೈತರ ಪರ ಎದ್ದು ನಿಂತಿವೆ. ಇನ್ನೊಂದೆಡೆ ರಾಮ ಮಂದಿರ ನಿರ್ಮಾಣ ಸಹಿಸದ ವಿಪಕ್ಷಗಳು ರೈತ ಪ್ರತಿಭಟನೆಯ ಹಿಂದಿವೆ ಎಂದು ಮುಖ್ಯಮಂತ್ರಿ ಆದಿತ್ಯನಾಥ್ ಆರೋಪಿಸಿದ್ದಾರೆ. ಈ ಬಗ್ಗೆ ವಿವರ ಇಲ್ಲಿದೆ. ಉತ್ತರ ಪ್ರದೇಶದ ವಿವಿಧ ಖಾಪ್ ಪಂಚಾಯತ್ಗಳು ರೈತ ಪ್ರತಿಭಟನೆಯ ಪರ ನಿಂತಿದ್ದು ತಾವು ಜನಜಾಗೃತಿ ಅಭಿಯಾನ ಮಾಡುವುದಾಗಿ ಘೋಷಿಸಿವೆ. ಖಾಪ್ ಪಂಚಾಯತ್ಗಳು ಉತ್ತರ ಪ್ರದೇಶದಲ್ಲಿ ಬಹಳ ಪ್ರಭಾವಶಾಲಿಯಾಗಿವೆ. ಯುಪಿ ಗೇಟ್ನ ಬಳಿ ಸರ್ವ ಖಾಪ್ನ ಮಹಾಪಂಚಾಯತ್ನ ತೆರೆದು ರೈತ ಪ್ರತಿಭಟನೆಯಲ್ಲಿ ತಾವಿದ್ದೇವೆ ಎಂಬುದನ್ನು ಘೋಷಿಸಿವೆ. ಇನ್ನೊಂದೆಡೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ರೈತ ಪ್ರತಿಭಟನೆಯನ್ನ ರಾಮ ಮಂದಿರದೊಂದಿಗೆ ಜೋಡಿಸಿದ್ದು, ರಾಮ ಮಂದಿರವನ್ನು ಸಹಿಸಲಾಗದ ವಿಪಕ್ಷದವರು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ರೈತರನ್ನ ಎತ್ತಿಕಟ್ಟುತ್ತಿವೆ ಎಂದು ಆರೋಪಿಸಿದ್ದಾರೆ. ರಾಜ್ಯದ ಗಮನ ಸೆಳೆದ ಅಪಹರಣ ಪ್ರಕರಣವು ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯಲ್ಲಿ ನಡೆದಿದ್ದು, 8 ವರ್ಷದ ಬಾಲಕ ಅನುಭವನನ್ನು ಅಪಹರಿಸಲಾಗಿದೆ ಮತ್ತು ಅಪಹರಣಕಾರರು 10 ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿದ್ದಾರೆ. ಈ ಬಗ್ಗೆ ವಿವರ ಇಲ್ಲಿದೆ. ಬಾಲಕನ ಅಪಹರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮೀ ಪ್ರಸಾದ್ ಅವರು ಬಾಲಕನ ಮನೆಗೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದರು. ಪ್ರಕರಣವನ್ನು ಭೇದಿಸಲು 4 ತಂಡಗಳನ್ನು ರಚಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಆರೋಪಿಗಳು ಬಾಲಕನ ಮನೆಯವರ ಬಗ್ಗೆ ಪರಿಚಯದವರೇ ಆಗಿರಬೇಕು ಎಂದು ಶಂಕಿಸಲಾಗಿದೆ. ಅಪಹರಣಕಾರರು ಗುರುವಾರ 17 ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿದ್ದು, ಶುಕ್ರವಾರ 10 ಕೋಟಿಗೆ ಇಳಿಸಿದ್ದಾರೆ. ಬಾಲಕನು ಉಜಿರೆಯ ಉದ್ಯಮಿ ರಥಬೀದಿ ನಿವಾಸಿ AK ಶಿವನ್ ಅವರ ಮೊಮ್ಮಗನಾಗಿದ್ದಾನೆ. ರಾಜ್ಯದಲ್ಲಿ SSLC ಮತ್ತು ದ್ವಿತೀಯ PU ತರಗತಿಗಳನ್ನು ಪುನರಾರಂಭಿಸಬೇಕೇ ಬೇಡವೇ ಎಂಬ ಬಗ್ಗೆ ಮಹತ್ವದ ಸಭೆ 19 ಶನಿವಾರ ನಡೆಯಲಿದೆ.
ಈ ಸಭೆಯ ನೇತೃತ್ವವನ್ನು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ವಹಿಸಲಿದ್ದಾರೆ. ಈಗಾಗಲೇ ಶಾಲೆ ತೆರೆಯುವಂತೆ ಆಗ್ರಹಿಸಿ ಅಭಿಯಾನಗಳು ರಾಜ್ಯದಲ್ಲಿ ನಡೆಯುತ್ತಿರುವ ಸಮಯದಲ್ಲೇ ಈ ಮಹತ್ವದ ಸಭೆ ನಡೆಯಲಿದೆ. ಈ ಬಗ್ಗೆ ವಿವರ ಇಲ್ಲಿದೆ. ಸಿಎಂ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ನಡೆಯುವ ಈ ಸಭೆಯಲ್ಲಿ ಸಚಿವ ಸುರೇಶ್ ಕುಮಾರ್ ಮತ್ತು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯು ತರಗತಿಗಳ ಸ್ಥಿತಿಗತಿಯನ್ನು ನೋಡಿಕೊಂಡು ಉಳಿದ ತರಗತಿಗಳನ್ನು ಪ್ರಾರಂಭಿಸುವ ಬಗ್ಗೆ ಚಿಂತನೆ ನಡೆಯಲಿದೆ. ಪರಿಷ್ಕೃತ ಮಾದರಿಯ ವಿದ್ಯಾಗಮ ಯೋಜನೆ ಜಾರಿ ಸಂಬಂಧಿತದಂತೆಯೂ ಚರ್ಚೆ ನಡೆಯಲಿದೆ. January 1st ಎಸ್ಎಸ್ಎಲ್ಸಿ ಮತ್ತು ಪಿಯು ತರಗತಿಗಳು ಆರಂಭವಾಗುವುದು ಬಹುತೇಕ ಖಚಿತ ಎಂದು ಹೇಳಲಾಗುತ್ತಿದೆ. ಇದೀಗ ಸನ್ಮಾರ್ಗ ಗಲ್ಫ್ ರೌಂಡ್. ಇವತ್ತು ಯುಎಇಯಲ್ಲಿ ಮಳೆಗಾಗಿ ಪ್ರಾರ್ಥಿಸಲಾಯಿತು. ಜುಮ್ಮಾ ನಮಾಜ್ಗಿಂತ ಮೊದಲು ಈ ಪ್ರಾರ್ಥನೆ ನಡೆಯಿತು. ಯುಎಇ ಅಧ್ಯಕ್ಷ ಶೇಖ್ ಖಲೀಫಾ ಬಿನ್ ಜಾಹಿದ್ ಅಲ್ ನೈಹಾನ್ ಅವರ ಕರೆಯ ಅನ್ವಯ ಈ ಪ್ರಾರ್ಥನೆ ನಡೆಯಿತು. ಈ ಬಗ್ಗೆ ವಿವರ ಇಲ್ಲಿದೆ. ಯುಎಇಯ 800ಕ್ಕಿಂತಲೂ ಅಧಿಕ ಮಸೀದಿಗಳಲ್ಲಿ ಮಳೆಗಾಗಿರುವ ನಮಾಜನ್ನ ಮಾಡಲಾಯಿತು. ಮಳೆ ಕಡಿಮೆಯಾಗುವ ಎಲ್ಲ ವರ್ಷಗಳಲ್ಲೂ ಇಂತಹ ನಮಾಜ್ ಮಾಡಲಾಗುತ್ತದೆ. ಮಾತ್ರವಲ್ಲ, ಯುಎಇಯ ರಾಷ್ಟ್ರೀಯ ನಾಯಕರು ಕೂಡ ಇಂಥ ಮಳೆಗಾಗಿರುವ ನಮಾಜಿನಲ್ಲಿ ಭಾಗವಹಿಸುತ್ತಾರೆ. ಕೊರೋನಾ ಕಾರಣದಿಂದಾಗಿ ಮನೆಗೆಲಸಗಾರರ ವೀಸಾವನ್ನು ಕುವೈತ್ನಲ್ಲಿ ನಿಲ್ಲಿಸಲಾಗಿತ್ತು. ಇದೀಗ ಅದನ್ನು ಮತ್ತೆ ಪುನರಾರಂಭಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಈ ಬಗ್ಗೆ ವಿವರ ಇಲ್ಲಿದೆ. ಮನೆ ಕೆಲಸಗಾರರ ವೀಸಾವನ್ನು ಮರು ಪ್ರಾರಂಭಿಸುವ ಬಗ್ಗೆ ಕುವೈತಿನ ಮ್ಯಾನ್ ಪವರ್ ಅಥಾರಿಟಿ, ಗೃಹ ಸಚಿವಾಲಯ, ಆರೋಗ್ಯ ಸಚಿವಾಲಯ, ವಿದೇಶಾಂಗ ಸಚಿವಾಲಯ, ಹಣಕಾಸು ಸಚಿವಾಲಯ ಮುಂತಾದವುಗಳು ಸಮ್ಮತಿ ಸೂಚಿಸಿವೆ ಎಂದು ವರದಿಯಾಗಿದೆ. ಕುವೈಟ್ನಲ್ಲಿ ಮನೆ ಕೆಲಸಗಾರರ ತೀವ್ರ ಕೊರತೆ ಇದೆ ಎಂಬುದು ಗಮನಾರ್ಹ. ವೀಸಾ ಚಟುವಟಿಕೆಯನ್ನು ಪುನರಾರಂಭಿಸಬೇಕೆಂದು ಗೃಹ ಕಾರ್ಮಿಕ ರಿಕ್ರೂಟ್ಮೆಂಟ್ ಆಫೀಸ್ ಯೂನಿಯನ್ ಸರ್ಕಾರದೊಂದಿಗೆ ಕೇಳಿಕೊಂಡಿತು. ಅವಧಿಗಿಂತ ಮೊದಲೇ ಊರಿಗೆ ತೆರಳಿದ ಮನೆ ಕೆಲಸಗಾರರನ್ನು ಮರಳಿ ಕರೆಸಲು ಸರ್ಕಾರ ಈಗಾಗಲೇ ಪ್ರಯತ್ನ ಆರಂಭಿಸಿದೆ. ಫಿಲಿಪೈನ್ಸ್ನಿಂದ ಈಗಾಗಲೇ ಮನೆ ಕೆಲಸಗಾರರು ಕುವೈತಿಗೆ ಬರಲು ಪ್ರಾರಂಭಿಸಿದ್ದಾರೆ. ತಾಂತ್ರಿಕ ಕಾರಣದಿಂದಾಗಿ ಭಾರತದಿಂದ ಮನೆ ಕೆಲಸಗಾರರು ಇನ್ನೂ ಕುವೈತಿಗೆ ಆಗಮಿಸಿಲ್ಲ. ಇದು ಶೀಘ್ರ ಆರಂಭವಾಗಲಿದೆ ಎಂದು ವರದಿ ತಿಳಿಸಿದೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡುತ್ತಿರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮುಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.